ಆಯ್ತು. ಬಂದು ಬಂದು ಖುಷಿ ಬಂದು thank you.
ಜಾತ್ರೋತ್ಸವದ ಸಂಭ್ರಮ ಇದೆ ಸರ್. ಇವತ್ತು ಫಸ್ಟ್ ದಿನ ಕೂಡ ಸಾವಿರಾರು ಭಕ್ತರು ಕ್ಷೇತ್ರಕ್ಕೆ ಬಂದಿದ್ದಾರೆ. ಜಾತ್ರೋತ್ಸವದ ಸಂಭ್ರಮದ ಬಗ್ಗೆ ಒಂದೆರಡು ಮಾತು ನೋಡಿ. ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವ ಅಂದ್ರೆ ಇಡೀ ಸೀಮೆಗೆ, ಬರೀ ಪುತ್ತೂರಿಗೆ ಮಾತ್ರ ಅಲ್ಲ, ಇದಕ್ಕೆ ಇಡೀ ಜಿಲ್ಲೆಯಿಂದ ಬರ್ತಾರೆ ಜನ, ಇಡೀ ರಾಜ್ಯದಿಂದ ಬರ್ತಾರೆ. ಮಹಾಲಿಂಗೇಶ್ವರ ಅಂದ್ರೆ ವಿಶ್ವ ಪ್ರಸಿದ್ಧಿಯನ್ನು ಹೊಂದಿದ ದೇವರು. ಇವತ್ತು ತುಂಬಾ ಭಕ್ತರು ಇಲ್ಲಿ ಬಂದಿದ್ದಾರೆ. ಇವತ್ತು ಆರಂಭ ಆಗಿದೆ. ಇನ್ನು 20 ತಾರೀಕಿನವರೆಗೆ ನಿರಂತರ ಜಾತ್ರಾ ಕಾರ್ಯಕ್ರಮಗಳು ನಡೆಯುತ್ತದೆ. ಈ ವರ್ಷ ಸ್ವಲ್ಪ ಒಂದು ಚಿಕ್ಕ ಚಿಕ್ಕ ಬದಲಾವಣೆಗಳನ್ನು ಕೂಡ ಮಾಡಿದ್ದೀವಿ. ಯಾವಾಗಲೂ ಅನ್ನ ಸಂತರ್ಪಣೆ ನಡೀತಾ ಇತ್ತು, ಆ ನಂತರ ಸಾಯಂಕಾಲ ಏನು ಫಲಾಹಾರಗಳು ಸಿಗ್ತಾ ಇರಲಿಲ್ಲ. ಭಕ್ತರು ಬೇರೆ ಬೇರೆ ಕಡೆಯಿಂದ ಬರ್ತಾರೆ, ಅವರಿಗೆ ಈ ಸಲ ಮಧ್ಯಾಹ್ನ ನಂತರ ಫಲಾಹಾರ ಕೊಡುವಂತಹ ಕೆಲಸವನ್ನು ಕೂಡ ಈ ಸಲ ಆಯೋಜನೆಯನ್ನು ಮಾಡಿಕೊಂಡಿದ್ದೀವಿ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿಶೇಷ ರೀತಿಯ ಮೆರುಗನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ವಿ. ಬಹುಶಃ ಇಡೀ ರಾಜ್ಯದಿಂದ ಬೇರೆ ಬೇರೆ ರಾಜ್ಯದಿಂದ ಕೂಡ ಮಕ್ಕಳಿಗೆ ರಜೆ ಕೂಡ ಸಿಗ್ತದೆ. ಎಲ್ಲ ಭಕ್ತಾದಿಗಳು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಒಳ್ಳೆಯ ವ್ಯವಸ್ಥೆಗಳನ್ನು, ಪ್ರಸಾದ ಕೊಡುವಲ್ಲಿ, ತೀರ್ಥ ಕೊಡುವಲ್ಲಿ ಎಲ್ಲ ಬದಲಾವಣೆಗಳನ್ನು ತಂದು ಪ್ರಸಾದಗಳು ತುಂಬ ಒಳ್ಳೆಯ ರೀತಿಯಲ್ಲಿ ಜನರಿಗೆ ಸಿಗುವ ತರ ಮಾಡುವಂತ, ಕ್ಯೂ ಆದಷ್ಟು ಕಡಿಮೆ ಆಗದ ರೀತಿಯಲ್ಲಿ ಅವರು ಬಂದು ದೇವರ ದರ್ಶನ ಮಾಡಿ ಹೋಗುವ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೀವಿ. ಒಟ್ಟಿನಲ್ಲಿ ವಿಜೃಂಭಣೆಯಿಂದ ಮಹಾಲಿಂಗೇಶ್ವರ ದೇವಸ್ಥಾನ, ಮಹಾಲಿಂಗೇಶ್ವರ ದೇವರ ಜಾತ್ರೆ ನಡೆಯುತ್ತದೆ ಅಂತ ನನ್ನ ಆಶೆ. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.